ಬಟ್ ನಾ ಎಕ್ಸಾಮಿಗೆ ಅಂತ ಬಂದ ಓದ್ಕೊಂತ ಕುಂತನಪ್ಪ ಅಂದ್ರೆ ಗುಡಿ ಮುಂದೆ ನೀವು ಅರ್ಥ ಮಾಡ್ಕೊರಿ ನಾ ಎಷ್ಟು ಲಕ್ಕಿ ಅದಾನಂತಂತ ಹೇಳಿ. ಇವೆರಡು ಬಂದು ನಿಂತ್ಬಿಟ್ಟ ಅದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಎಲ್ಲರೂ ಮಕ್ಕೊಂಡಾರ ನೋಡ್ರಿಪ್ಪ ಅಲ್ಲಿ. ಸರ್ ಇದು ಶಿವಕುಮಾರ್ ಅಜ್ಜಾರ ಗದಿಗೆ, ನಾ ಇಲ್ಲಿ ಓದ್ಕೊಂತ ಕುಂತೇನ್ರಿ. ಇದು ಅಜ್ಜಾರ ಮೂರ್ತಿ ನೋಡ್ರಿ, ಎಷ್ಟು ಮಸ್ತ್ ಐತಿ, ಎಷ್ಟು ಮಸ್ತ್ ಕಾಣಕತ್ತೈತಿ. ಸೊ ಇಲ್ಲಿ ಡಾಕ್ಟರ್ ಬ್ರೋ ಕೂಡ ಬಂದಿದ್ರೆ ಸ್ಟಾರ್ಟಿಂಗ್ ಲಾಕ್ಸ್ ಅವ್ರದ್ದು ಇಲ್ಲೇ ಐತಿ. ಸೊ ಇನ್ನೊಬ್ರು ಯೂಟ್ಯೂಬರ್ಸ್ ಹೇಳ್ತಾರೆ ಅಂತಂತೇಳಿ ಯಾರು ಏನು ಅನ್ಕೊಳಕೋಬೇಡ್ರಿ. ನಾ ಏನು ಪ್ರಮೋಷನ್ಗೆ ಹೇಳಕತ್ತಿಲ್ಲ, ಅದೇ ಹೇಳ್ತೇನೆ. ನನಗೆ ನೆನಪಕ್ಕ ಹೋ ಇಲ್ಲಿ ಈ ಯೂಟ್ಯೂಬರ್ ಬಂದಿದ್ರೆ, ಈ ಯೂಟ್ಯೂಬರ್ ಹಿಂಗೆ ಹೇಳಿದ್ರೆ, ಹಿಂಗೆ ಮಾಡಿದ್ರೆ ಅಂತಂತಂತೆ. ಕಲಾ ಮಾಧ್ಯಮದವರು ಇತ್ತಿತ್ತಲ ಬಂದಿದ್ರೆ ಒಂದು 7 ತಿಂಗಳಿಂದ ಊಟದ ಇಲ್ಲೇ ದಾಸೋಹ ಹಿಂಗೆ ನಡೆಯುತ್ತೆ ಅಂತಂತೇಳಿ ಅವರು ಲಾ ಹಾಕಿದ್ರೆ. ಸೊ ನಿಮ್ಗೆ ಅಲ್ಲಿ ಹೋಗಿ ಸಿಗ್ತಾನಂತ ಸೆಟೌಂಡ್ ಆಗ್ಯಾರಿ. ಸೊ ಇದು ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠಶಾಲಾ 1917 ಸ್ಥಾಪನೆ ಮಾಡ್ಯಾರಂತೆ. ಅಂದ್ರೆ 106 ಇಯರ್ಸ್ ಆತ. ಸೊ ಹಿಂದೆ ಗುಡ್ ಐತ್ರಿ, ನಂಗೆ ಅದ ಭಾಳ ಖುಷಿ ಆಗತ್ತಿದ್ದ. ನನ್ನ ಸೊ ಫಸ್ಟ್ ಕ್ರೀಡ ಏನು ಮಾಡಕತ್ತಿಲ್ಲ ವೀಡಿಯೋ, ನಾನು ಹೆಂಗೆ ನ್ಯಾಚುರಲಿ ಬೇರೆ ಲಾಕ್ಸ್ ಎಲ್ಲ ಹೆಂಗೆ ಮಾಡ್ದಂಗೆ ಹಂಗೆ ಮಾಡಕತ್ತೀನಿ. ಏನೇನು ತೋರಿಸ್ತಕ್ಕಂಥ ಅಂತ ಅನ್ಸತ್ಲ ಅದನ್ನೆಲ್ಲ ತೋರಿಸ್ತಾನಂತ ಯಾರು ಏನೂ ಅನ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಏನಾಯ್ತಂದು ಬರೋಂಬರ್ರಿ, ನೋಡ್ಕೊಂಡು ಈಗಿಲ್ಲೇನೋ ಪ್ರಾರ್ಥನೆ ಮಾಡಿಸ್ತಾರಂತ ಇಲ್ಲೆಲ್ಲ. ಅದ್ರ ಸಂಬಂಧಾಗಿ ಇದನ್ನೆಲ್ಲ ಸ್ವಚ್ಛ ಮಾಡತಾರ ಅಷ್ಟು ಹುಡುಗರು ಕೂಡಿ. ಪ್ರಾರ್ಥನೆ ಮಾಡ್ತೀರಾ ಈಗ? 6 ಗಂಟೆಗೆ ಇನ್ನು. ಇದು ಸಿದ್ಧಲಿಂಗೇಶ್ವರ ಸಹ ಸನಿವಾಸ ಪ್ರೌಢಶಾಲಾ ಅಂತ್ರಿ. ಹಾಂ, ನನ್ನ ಎಕ್ಸಾಮ್ ಇಲ್ಲೇ ಇರ್ಬೇಕ್ರಿ. ಮೇ ಬಿ ಶ್ರೀ ಸಿದ್ಧಲಿಂಗೇಶ್ವರ ರೆಸಿಡೆನ್ಷಿಯಲ್ ಹೈಸ್ಕೂಲ್. ಹೌದ್ರಿ, ನನ್ನ ಎಕ್ಸಾಮ್ ಇಲ್ಲೇ ರೀ. ಇಲ್ಲ ಹಾಂ, ಇಲ್ಲ. ಥ್ಯಾಂಕ್ ಯು. ಅಪ್ಪಿ ನೀನ ಲೀಡ್ರ, ನೀನ ಲೀಡ್ರ ಹೌದಾ? ಅವ್ರನ್ನ ಹೊಡಕಾಸ ನೀ ಸುಮ್ಮನೆ ನಿಂತಿಯಲ್ಲೋ ಪಾಪ. ಲೀಡ್ರ ನಾನಿವ, ಲೀಡ್ರ ನೀವೇ ನಿಂತಾರಿ ಪೊಲೀಸರೇ. ಅವ್ರನ್ನ ಬರೋ ಬರೀ ಕೇಳ್ಕೊಂಡು ಎಕ್ಸಾಮ್ ಇಲ್ಲೇ ಹೌದು ಅಲ್ಲ ಅಂತಂತೇಳಿ. ಫ್ರೆಂಡ್ಸೇ, ಇದು ನೀವು ನೋಡ್ಬೋದು ಎಷ್ಟು ಇಂಬೈತೆ ಅಂತ ಹೇಳಿ. ನನಗೆ ಎಂಥ ಖುಷಿ ಆಗತ್ತಪ್ಪ ಅಂದ್ರೆ ನಾನು ಎಲ್ಲಿ ನನ್ನ ಸೆಂಟ್ರ್ ಮತ್ತು ಈ ಕ್ಯಾಂಪಸ್ ಬಿಟ್ಟು ಆ ಕಡೆ ಎಲ್ಲರ ಐತೆ ಅನ್ನೋದು ಮಾಡಿದ್ದೆ. ಆದರೆ ಇದೇ ನನ್ನ ಎಕ್ಸಾಮ್. ನಾ ಅವ್ರು ಕೇಳಿದ್ದೆ ಪೊಲೀಸರ್ನ, ಅವರು ನಿಂದು ಇದೇ ತೊಗೊಪ್ಪ ನಿಂದು ಇಲ್ಲೇ ಬಾ ನಾಳೆ ಅಂತ ಬೆಳಗ್ಗೆ ಅದ ಅಂತಂತಂದರೆ. ಸೊ ಅಲ್ಲಿ ಚಲೋ ಖುಷಿ ಆಯ್ತು, ಇಲ್ಲೇ ನನ್ನ ಎಕ್ಸಾಮ್ ಅಂತ ಅಂದ್ ಕೇಳಿ ಮುಂದೆ ಉಣದ್ ಬರ್ರಿ. ನಂದು ಎಕ್ಸಾಮ್ ಇಲ್ಲೇ ಅಂತ್ರಿ. ನಾಳೆ ಇನ್ನೂ ಖುಷಿ ಆಯ್ತು ಎಕ್ಸಾಮ್ ಪ್ಲೇಸ್ ನೋಡಿ. ನಾ ಎಕ್ಸಾಮ್ ಎಲ್ಲಿ ಬರುತ್ತೋ ಏನೋ ಅಂತಂತೇಳಿ ಅಂದ್ರೆ ಅಲ್ಲಿ ಆಗಲ್ಲ. ಒಬ್ಬ ಅಪ್ಪಿ ನಾನು ಫೋನ್ ಇಸ್ಕೊಂಡಿದ್ದೆಲ್ಲ, ನಾವು ಕೇಳಿದ್ದೆ ಅಪ್ಪಿ ನನ್ನ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತಂದು ಬಂದತಿ ಎಲ್ಲಿ ಅಂತಂದ್ಕೊಳ್ಳಿ. ಅವೇನಂತಂದ ರೀ, ಇಲ್ಲಣ್ಣ ಈ ಕ್ಯಾಂಪಸ್ ಬಿಟ್ಟು ಆಕರ್ಷಿ ಐತಂದಂತೆ ಅಂತಂದ. ಅಯ್ಯೋ, ನಾ ಮತ್ತೆ ಎಲ್ಲೋ ದೂರ ಆತಂತ ಅಂದ್ಮಾಡಿದ್ದೆ. ಒಳಗೆ ಐತ್ರಿ, ಗುಡಿ ಒಳಗನೇ ಐತಿ. ಸೊ ಇಲ್ಲಿ ಮಕ್ಕಳು ನೋಡ್ರಿ, ಇಲ್ಲ ಆಲ್ರೆಡಿ ಬಂದು ಪ್ರಾರ್ಥನಾಕ ರೆಡಿ ಆಗತ್ತಾರೆ. ಸೊ ಸೆಟ್ಯೂನ್ ಆಗಿರಿ, ಏನಾಗತ್ತೆ ಅಂತ ಹೇಳ್ತಾರೆ. ಯಾವ್ದೇನಪ್ಪಿ ನೀವೆಲ್ಲ? ಓ ಗಾಡ್, ನೀವ ನೀವ ದಾಡ್ದ ಯಾರಿಲ್ಲ? ದಾಡ್ ಹುಬ್ಳಿ ಯಾರು? ದಾವಾಡ್ ಹುಬ್ಳಿ ಯಾರು? ನಿಮ್ಗೆ ಆಗಲ್ಲ, ನಿಮ್ಗೇನು ಏನು ಹೇಳಿದ್ನಲ್ಲ ತೇರಿನ ಮಣಿ ಅಂತಂತಂತೇಳಿ ಅಪ್ಪಿ ಕೇಳಿದೆ. ತೇರಿನ ಮಣಿ ಅಂತಿದ್ದೇನೋ. ತೇರಿನ ಮಣಿ ಅಂದ್ರೆ ನಮ್ಮೂರ ಕಡೆ ಅಂತಾರೆ, ಅಂದ್ರೆ ತೇರಿಡಾಕಂತಂತೆ ಒಂದು ಪ್ಲೇಸ್ ಅಷ್ಟ. ಗ್ರಂಥಾಲಯ ಐತಿಲ್ಲೇ, ಏನೇನೋ ಐತಿ. ಇಲ್ಲಿ ಮಕ್ಕಳು ನೋಡಿದ್ರೆ ಬಂದ್ರದ ಪ್ರೇಯರ್ ಮಾಡಕ್ಕೆ. ಖುಷಿ ಒಳಗೆ ಏನು ಮಾತಾಡ್ಬೇಕು, ಏನು ಹೇಳ್ಬೇಕು, ನಿಮಗೆ ಹೆಂಗೆ ಲಾಗ್ ಮಾಡ್ಬೇಕಂತ ನಂಗೆ ಲಕ್ಕರಿ ಬದಲು. ಅದು ಇದು ಇರುತ್ತಲ್ಲ ಜೀಲ್ ಜೀಲ್ ಅಂತ ಏನಂತಾರೆ, ಅದಕ್ಕೆ ಎಂಥೂಸಿಯಾಸಮ್ ಇರುತ್ತಲ್ಲ, ಹಿಂಗೆ 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 ಅಂತ ಅಂತೇಳಿ. ಸೊ ಅದರ ಗಡಿಬಿಡಿ ಒಳಗೆ ಏನೇನೇನು ಹೇಳಕ್ಕಿಬಿಟ್ಟಿ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಂತೇಳಿ ತೋರಿಸ್ಕೊಂತ ಹೊಕ್ಕೇನಂತೆ ಬರೀ. ಸೊ ಇಲ್ಲಿ ನಾಗರ್ಕಲ್ ಅಂತಾರಲ್ರಿ, ಅದು ಐತೆ ನೋಡ್ರಿ. ನಾ ಹಿಂಗೆ ಟಿ ವಿ ಒಳಗೆ ನೋಡ್ತಿದ್ದೆ, ಸೀರಿಯಲ್ ಒಳಗೆ ಮತ್ತೊಳ್ಳಿ ಮೂವೀಸ್ ಒಳಗೆ ಹಿಂಗೆ ಜಗ್ಗೆಷ್ಟು ನಾಗರ ದೇವ್ರದ್ದು ಮೂರ್ತಿ ಇರೋದು. ಸೊ ಇವತ್ತು ನನ್ನ ಕಣ್ಣಾರ ನೋಡತ್ತೆ ನೋಡ್ರಿ. ನಮ್ಮ ಊರಾಗೆಲ್ಲ ಭಾಳ ಅಂದ್ರೂ ಒಂದು, ಅಬ್ಬಬ್ಬ ಅಂದ್ರೆ 2 ಅಷ್ಟು ಇರ್ತಾವ ಪ್ರತಿಯೊಂದು ದೇವಸ್ಥಾನದಾಗೂ. ಅದ್ರಲ್ಲಿ ನೋಡ್ರಿ ಇಷ್ಟು ಕೊಂಡದ ಕುಕ್ಕಿ ಒಳಗೆ ಒಂದು ಫೋಟೋ ನೋಡಿದ್ದೆ ನಾನು. ಇದ್ರ ತುಂಬ ತುಂಬಿಸಿರ್ತಾರೆ ನೋಡ್ಬೋದು ನೀವಿಲ್ಲ. ಸೂರ್ಯಾಸ್ತ ಆಗತ್ತೈತಿ ಈಗ. ಇವ್ರ ಮಕ್ಕಳ ಪ್ರಾರ್ಥನಾ ನೋಡ್ಕೊಂಡೆ ಮುಂದೆ ನಿಮಗೆ ಸಿಗ್ತಾನಂತ ಹೊಳೆ. ಈ ತೇರಿನ ಮಣಿನ ಇಷ್ಟು ಉದ್ದ ಐತಪ್ಪ ಅಂತಂದ್ರೆ ಇಲ್ಲಿ ಒಳಗೆ ಎಂತಾದಿರಬಾರ್ದ್ರಿ ತೇರು. ನಮ್ಮೂರು ಹಣಮಪ್ಪನ ತೇರು
ನಾಲ್ಕು ತೀರ್ಬೇಕು ನೋಡ್ರಿ, ನಾಲ್ಕು ತೀರಾದಾಗ ಇಷ್ಟು ದೊಡ್ಡದಾಕತಿ. ಯಪ್ಪ ಅಲ್ಲೇ ಮಠ ಆಯ್ತಿದ್ದ, ಇಲ್ಲೇ ಆರಾಮ್ಸೆ ಕುಂತ. ಸೊ ಇಲ್ಲಿ ಮಕ್ಕಳು ಇದನ್ನಾಗತ್ತಾರ, ಇದು ನಂದು ನಾಳೆ ಎಕ್ಸಾಮ್ ಇರೋ ಪ್ಲೇಸ್ ಅಂದ್ ನಿಮ್ಗೆ ಆಗಲೇ ಅಲ್ಲಿ ತೋರಿಸಿದ್ನೆಲ್ಲ ಅದು ತೇರಿನ ಮಣಿ ಚೇಂಜ್ ಆಗಿದ್ದ, ಅದ್ರ ಮುಂದ್ಗಡೆನೆ ಶಿವಕುಮಾರ್ ಅಜ್ಜಾರ್ದು ಗದ್ದುಗೆ ಐತಿ. ಈಗ ಇಲ್ಲಿ ಬಂದು ಕುಂತಾತ, ಇಲ್ಲಿ ಬಂದು ಏನಪ್ಪ ವಿಶ್ವ ಎಲ್ಲ ಕಡೆ ಬಂದು ಅಡ್ಡಾಡಿ ಇಲ್ಲಿ ಬಂದು ಕುಂತ ಅಂತ ಅಂತ ಅನ್ಬೇಡ್ರಿ. ಈಗೇನು ಮಾಡ್ತಾನಪ್ಪ ಅಂದ್ರೆ ಸ್ಟಡಿ ಮಾಡ್ತಾನಂತೆ, ಇನ್ನೊಂದು ಸ್ವಲ್ಪ ಪೋರ್ಷನ್ ಅಂದ್ರೆ ಒಂದೊಂದು ಭಾಗ ಬಿಟ್ಟಾನಿ ಇದನ್ನಂದ್ರೆ. ಈಗ ನೋಡ್ರಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು 2023 ಅವ್ರೇನು ಪಡ್ದಾರಲ್ಲ ಅವ್ರ ಹೆಸರು ಒಂಥರ ಬ್ಯಾಗ್ ಅಣ್ಣಕ ಬರೋದ್ಲ ಅವೆಲ್ಲ ಕ್ರಿಶ್ಚಿಯನ್ ನೇಮ್ಗಳು, ಡಾಂಕಿ ಪಾಂಕಿ ಅಬುಶಿಯಾ ಮತ್ತು ಅಬು ಹುಲಿಲಿಯರ್ ಅಂತ ಏನೋ ಅದಾವು. ಅವನ್ನ ಏನು ಅವನ್ನ ಚಂದ ನಿಮಗೆ ಪ್ರಾಕ್ಟೀಸ್ ಮಾಡಿಲ್ಲ ಅವನಷ್ಟು. ಅವ ಸಿಕ್ಸ್ ಅಂದ್ರೆ 6 ವಿಷಯದೊಳಗೆ ನೊಬೆಲ್ ಪ್ರಶಸ್ತಿ ಪಡ್ದಾರ, ವೈದ್ಯಕೀಯ ಶಾಂತಿ ರಸಾಯನಿಕ ಶಾಸ್ತ್ರ ಸಾಹಿತ್ಯ ಮತ್ತು ಹೊಳಿ ಭೌತಶಾಸ್ತ್ರ ಈ 6 ಮತ್ತು ಅರ್ಥಶಾಸ್ತ್ರ ಈ 6 ವಿಭಾಗದೊಳಗೆ ಪ್ರಶಸ್ತಿಯನ್ನು ನೊಬೆಲ್ ಪ್ರಶಸ್ತಿಯನ್ನು ಪಡೆದವ್ರ ಹೆಸರನ್ನ ಈಗ ಕುಂತಿ ಇಲ್ಲಿ ಓದ್ಕೋಬೇಕು, ಈಗ ಮತ್ತು ಏನೇನೋ ಇಲ್ಲಿ ಓದ್ಬೇಕು. ಸೊ ಇಲ್ಲಿ ಬಂದು ಕುಂತಾಗೈತೆ ಈಗ. ಆ್ಯಂಡ್ ಎಲ್ಪ ಅಂದರೆ ಇದು ಇದು ಐತಲ್ಲ ತೇರಿನ ಮಣಿ ಅದ್ರ ಮುಂದೆ ಬಂದು ಕುಂತಾನೆ, ನಿಮಗೆ ನೆಕ್ಸ್ಟ್ ಸಿಗ್ತಾನಂತೆ. ಸ್ಟೇ ಟ್ಯೂನ್ಡ್ ಆಗಿರಿ. ಸುರ ಸುರ ವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಫ್ರೆಂಡ್ಸ್ ಅಲ್ಲಿ ನಾ ಕುಂತಿದ್ದೀರಿ ಲೈವ್ ಮಾಡ್ಕೊಂತ, ಲೈವ್ ಬಂದ್ಯಾನ ಲೈವ್ ಮುಗಿಸ್ಕೊಂಡು ಬರ್ಗೋಡ್ಲಿ ಇಲ್ಲಿ ಸ್ಟಾರ್ಟ್ ಆಗೈತೆ ಆಲ್ರೆಡಿ ಪ್ರೇಯರ್. ಸೊ ನೀವು ನೋಡ್ಬೋದು ನೋಡ್ರಿ. ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಸೊ ಇಲ್ಲೆಲ್ಲ ಬೋರ್ಡ್ ಹಚ್ಚಕತ್ತಾರ ರೀ, ಇಲ್ಲೇ ಇಲ್ಲಿ ಬೋರ್ಡ್ ಹಚ್ಚಕತ್ತ. ಫ್ರೆಂಡ್ಸ್ ಈಗ ಅಷ್ಟು ಮಕ್ಕಳು ಮತ್ತು ಹೊಳ್ಳಿ ಹೊಂಟ್ರ ನೋಡ್ರಿ, ಎದ್ದು ಆಲ್ರೆಡಿ ಹೋದ್ರೆ ಎಷ್ಟೋ ಮಂದಿ. ಎಷ್ಟು ಚಂದ ಹೋದ್ರಪ್ಪ ಅಂತಂದ್ರೆ ಪಾಳೆಕಚ್ಚಿ ಭಾಳ ಚಂದ ಹೋದ್ರೆ ನಮ್ಮೂರ ಆಗಿದ್ರೆ ನಾವು ಹಿಂಗೆ ಕಚ್ಚಾಡ್ಬಿಡ್ತಿದ್ದೀವಿ. ನಾ ಸಣ್ಣದಾಗ ಗಂಟು ಹೊಡೆದ ತಡ ಹೆಂಗೆ ಹೋಗಿದ್ದೀವಿ ಹೆಂಗಿಲ್ಲ ರೂಮಿಗೆ, ಆಮೇಲೆ ಫಿಫ್ತ್ ಕಲಿಸಿರಿ ನಮಗೆ. ಬಟ್ ಸ್ಟಾರ್ಟಿಂಗ್ 1-4 ಇದ್ದಾಗ ಭಾಳ ದಾಂಧೆ ಮಾಡ್ತಿದ್ದೀವಿ. ಸೊ ಇವ್ರು ಎಷ್ಟು ಚಂದ ಹೋದ್ರೆ ಗೊತ್ತಿರಿ ಮಕ್ಕಳೇ, ಭಾಳ ಅನಾಹುತ ಹೋದ್ರೆ ನೋಡ್ರಿ ಅಲ್ಲಿ ಸಾಲ್ಕ ಎಷ್ಟು ಚಂದ ಹೊಂಟಾರ್ದೆ ಪಾಳೆಕಚ್ಚೆ. ಇವ್ರ ಮಕ್ಕಳು ಕುಂತಾರೆ ಇನ್ನು ಹಿಂಗೆ ಪಾಳೆಕಚ್ಚೆ ಬಳಕಚ್ಚೆ ಎಲ್ಲರೂ ಹೊಂಟಾರೆ. ಸೊ ಈಗ ಸಮಯ ಆತ ಕಟಾಣ್ ಕಟ್ಟಿ 7:00. ಸೊ ನೀವು ಸಿಗ್ತಾನಂತ ಊಟ ಮಾಡುವಾಗ ಸ್ಟೇಟ್ ಒಂಡ್ ಆಗಿರಿ. ಎಲ್ಲ ಮುಗೀತಲ್ರಿ ಪ್ರೇಯರ್ ಗೇರ. ಸೊ ಈಗ ಊಟ ಐತಿ, ಊಟ ಸಾರಿ ಪ್ರಸಾದ ಐತಿ, ಪ್ರಸಾದ ನಿಂತ್ಕೊಳಕ್ ಹೋಗೋಣಂತೆ ಬನ್ರಿ. ಅಕ್ಕಿ ಕಾಳು ನೋಡ್ರಿಲ್ಲ ಎಲ್ಲ ಹೆಂಗೆ ಹಾಕ್ಯಾರ, ಕಾಳ ಹಾಕ್ಯಾರ ಇದ್ರೊಳಗೆ, ಅಕ್ಕಿ ಚೀಲ ಹಾಕ್ಯಾರ ಎಷ್ಟು ಕೊಂಡು, ಅಕ್ಕಿ ತಂತಾನ ಹಾಕ್ಯಾರ ಇದ್ರೊಳಗೆ, ರಾಗಿ ಹಾಕ್ಯಾರ. ಆ್ಯಂಡ್ ಇದೇನು ಭತ್ತ, ಭತ್ತದ್ದಿದೆ ಈಗ ನೋಡ್ರಿ. ಇಲ್ಲ ಕೈಪಲ್ಲೆ ತಂತಂದ್ರೆ ಹೆಂಗೆ ಕೊಟ್ರು ಭಕ್ತರು, ಭಕ್ತರು ಕೊಟ್ಟಿದ್ದೆ ಅದು ಏನು ಇವರ ತಮ್ಮಂದಾರೇನೋ ಎಷ್ಟು ಕೊಂಡೋಯ್ತು ರೀ ಕೈಪಲ್ಲೆ ಎಲ್ಲ. ಸೊ ಇಲ್ಲಿ ಪ್ರಸಾದ ಆಗಲೇ ಸವಿಯಾಕತ್ತಾರ. ಸೊ ನಾವು ಸವಿಯುನಂತ ಬರ್ರಿ ನೋಡ್ಬೋದು, ಇಲ್ಲಿ ಘಮ ಘಮ ವಾಸನೆ ಇಲ್ಲಿಗೆ ಬರಕತ್ತೈತಿ. ಆಗಲೇ ಇವರು ಪ್ರಾರ್ಥನೆಯಾಗಿ ಮುಗಿಸಿರು, ಆಗಲೇ ಇವಾಗ ಬಂದು ಕುಂತಾರು, ಆಗಲೇ ಒಂದು ಪಂತ ಉಂಡ್ರು. ನಾವು ಹೋಗೋಣ ಬರ್ರಿ ಪ್ಲೇಟ್ ತಗೊಂಡು. ಬಸವಣ್ಣ ನೋಡ್ರಿ ಇಲ್ಲಿ ಬಸವಣ್ಣ ಅಲ್ಲಿದೆ ಆಕಳ.
ಫ್ರೆಂಡ್ಸ್, ಇಲ್ಲೊಂದು ಸಮುದಾಯ ಭವನ ಕೂಡ ಐತ್ರಿ, ಅಂದ್ರೆ ಕನ್ವೆನ್ಷನ್ ಹಾಲ್ ಕೂಡ ಐತಿಲ್ಲೇ. ನಾಳೆ ಇಲ್ಲೊಂದು ಲಗ್ನ ಐತ್ರಿ, ಲಗ್ನದ ಸಂಬಂಧ ಆಗಿ ಇಲ್ಲಿ ಏನೋ ಒಂದು ಆಚರಣೆ ನಡೆದದ ನೋಡ್ರಿ. ಸೌಂಡ್ ಹೆಂಗೈತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೌಂಡ್ ಗಟ್ಟಿಮೇಳ ಅಂತಾರಲ್ಲ ಇದ್ರೊಳಗೆ, ಅದು ಟಿ ವಿ ಒಳಗೆ ಇವತ್ತು ಫಸ್ಟ್ ನೋಡಿದ್ನ. ನಮ್ಮೂರ ಕಡೆ ಎಲ್ಲ ಕರಡಿ ಮಜಲು ಅಂತ ಅಂತಿರತ್ರಿ, ಅದನ್ನ ಸ್ತರ ಇಲ್ಲಿ ಗಟ್ಟಿಮೇಳ ಅಂತಾರಲ್ಲ ಅದು ಐತ್ರಿ. ಇಲ್ಲಿ ಫ್ರೆಂಡ್ಸ್ ಅಲ್ಲಿ ಅಜ್ಜಾರ್ ಹೊಂಟ್ರ ನೋಡ್ರಿ. ಹಾಂ ಹೌದು ನೋಡ್ರಿ, ಈಗ ಸಣ್ಣ ಅಜ್ಜಾರ್ ರೀ ಇವ್ರು. ಸರ್ ಇದು ಶಿವಕುಮಾರ್ ಅಜ್ಜಾರ ಗದಿಗೆ. ನಾ ಇಲ್ಲಿ ಓದ್ಕೊಂತ ಕುಂತೇನ್ರಿ, ಅಂದ್ರೆ ಅಜ್ಜಾರದ ದೇವಸ್ಥಾನದ ಮುಂದೆ ನಾನು ಇಲ್ಲಿ ಸ್ಟಡಿ ಮಾಡ್ಕೊಂತ ಕುಂತೇನೆ. ಇದ್ರ ಲಾಸ್ಟ್ನೇ ಕ್ಲಿಪ್ ನಿಮ್ಗೊಂದು ತೊಗೋಬೇಕಂತ ಅನಿಸ್ತೆ. ಸೊ ಈಗ 8:30 ಸಮಯ, ಇದಿಷ್ಟು ಓದಿ ನಿಮ್ಗೆ ಸಿಗ್ತಾನಂತ ಸ್ಟಡಿ ಮಾಡಾಗಿರಿ. ಮುಂದೆ ತಂಡವನ್ನು ಹತ್ತಿರ್ತಿ ರೀ, ಇದನ್ನು ಹಿಂಗೆ ಇದನ್ನು ಮ್ಯಾಗಿನ ಕ್ಯಾಪ್ ಹಾಕ್ಕೊಂಡೆ. ಸೊ ದೇವಸ್ಥಾನದ ಮುಂದೆ ನಾ ಯಾವ ರೀತಿ ಕುಂತ ನೋಡ್ರಿ, ಓದ್ಕೊಂತೆ. ನನ್ನ ಕ್ಯಾಮ್ರಾ ಚಂದ ನಮಗೆ ಕಾಣಿಸಂಗಿಲ್ಲ. ಸೊ ಹಿಯರ್ ಆರ್ ಬುಕ್ಸ್, ಐ ಆಮ್ ಸ್ಟಡಿಂಗ್ ನೌ. ಓಕೆ, ಸ್ಟಡಿ ಗಿಡಿ ಮಾಡಿದ್ಮ್ಯಾಗ ಸಿಗ್ತಾನಂತೆ ಸ್ಟಡಿ ಆಗಿರಿ. ಫ್ರೆಂಡ್ಸ್ ಈಗ ಸಮಯ ಆಗೈತೆ ನೋಡ್ರಿ, ಎಷ್ಟಂತಂದ್ರೆ 9:34 ಆತ. ಸೊ ನೀವು ಗುಡಿಗೆ ಬಂದು ಹೋಗಿರ್ಬೋದು ಇಲ್ಲಿ ಗುಡಿಗೆ, ಅಂದ್ರೆ ಇದು ಈ ಅಜ್ಜಾರ್ ಗುಡಿ ಆದ್ಮ್ಯಾಗ, ಇಲ್ಲಾಂದ್ರೆ ಅಲ್ಲೇ ನೀವು ಬಂದು ಹೋಗಿರ್ಬೋದು, ಇಲ್ಲೇ ನೀವು ಪ್ರವಾಸಕ್ಕಂತ ಬಂದು ಹೋಗಿರ್ಬೋದು. ಬಟ್ ನಾ ಎಕ್ಸಾಮಿಗೆ ಅಂತ ಬಂದ ಓದ್ಕೊಂತ ಕುಂತೇನಪ್ಪ ಅಂದ್ರೆ ಗುಡಿ ಮುಂದೆ ನೀವು ಅರ್ಥ ಮಾಡ್ಕೊರಿ ನಾ ಎಷ್ಟು ಲಕ್ಕಿ ಅದಾನಂತಂತ ಹೇಳಿ. 10 ಆಯ್ತು ನೋಡ್ರಿ, 10 ಆಗೋತ್ಲಕ್ಕ ನಾ ಬಾಗ್ಲ ಹಾಕಿಬಿಟ್ರಿ. ಬಾಗ್ಲ ಹಾಕಿ ಎಲ್ಲ ಲೈಟ್ಗಳನ್ನ ಆಫ್ ಮಾಡಿದ್ರೆ ಸುತ್ತಮುತ್ತಲು ಇದ್ದು 10:06 ಸಮಯ, 10:07 ಆತು. ತಾಚ ಅಂತ ಕುಂತಿದ್ದೀವಿ ರೀ, ಇವ್ರ ಅಂಕಲ್ ಬಂದು ನಮ್ಮನ್ನ ಆ ಕಡೆ ಬಸ್ ಕಳಿಸ್ಬಿಟ್ರು ನೋಡ್ರಿ. ಇವ್ರದ ಇಲ್ಲಿ ಮಕ್ಕೊಂಡಾರ ರೀ, ಇಲ್ಲಿ ಮಕ್ಕೊಂಡಾರ, ಮತ್ತು ಇಲ್ಲೆಲ್ಲ ಮಕ್ಕೊಂಡಾರ ಮ್ಯಾಲೆ. ಸೊ ನಾ ಈಗ ಎಲ್ಲಿ ಕುಂತು ಓದ್ಲಿಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲಿ ಮಕ್ಕೋಲೆ ಅಂತ ಲೆಕ್ಕ ಓದ್ಲಂಗೆ. ಐ ಆಮ್ ಸರ್ಚಿಂಗ್ ಫಾರ್ ಅ ಗುಡ್ ಪ್ಲೇಸ್. ಚಂದಪ್ಪ ನೋಡ್ರಿ, ಎಷ್ಟು ಮಸ್ತ್ ಕಾಣಕತ್ತಾನ. ನನ್ನ ಈ ಪೋನ್ನಾಗ ಚಂದ ಕಾಣಂಗಿಲ್ಲ ಕರೆ, ಬಟ್ ತೋರ್ಸಕತ್ತಾನೆ ಎಷ್ಟು ಮಸ್ತ್ ಕಾಣದ ನೋಡ್ರಿ ಚಂದಪ್ಪ. ಇವತ್ತಿ 3 ದಿನ ಅದನ್ನ ಹುಣ್ಣಿಮೆ ಆಗಿ ಮಸ್ತ್ ಕಾಣದ. ಪ್ರಸಾದ ಹೌದ್ರಿ, ಇಲ್ಲಿ ಮಕ್ಕೊಂಡಾರ, ಇಲ್ಲಿ ಮಕ್ಕೊಂಡಾರ, ಇಲ್ಲೆಲ್ಲ ಕಟ್ಟಿ ಮೇಲೆಲ್ಲ ಮಕ್ಕೊಂಡಾರ, ಇಲ್ಲಿ ಕಟ್ಟಿ ಮಕ್ಕೊಂಡಾರ, ಅಲ್ಲಿ ಈಗ ನಾ ಇಲ್ಲಿ ಮಕ್ಕೊಂಡಂತ ಅಂದ್ರೆ ನಾನು ತರೋಕೆ ಮಾಡಿದ್ರು ಮಕ್ಕೊಳಕ್ಕೆ ಮ್ಯಾಲ. ಫ್ರೆಂಡ್ಸ್ ಈಗ ಸಮಯ ಆಗೈತ್ರಿ, 11:56 ಆತು. ನಾನು ಇಲ್ಲಿ ರೆಸ್ಟ್ ರೂಮಿಗೆ ಹೊಂಟಿದ್ದೆ. ಎರಡು ಬಂದು ನಿಂತ್ಬಿಟ್ಟು ಅದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಎಲ್ಲರೂ ಮಕ್ಕೊಂಡಾರ ನೋಡ್ರಿಪ್ಪ. ಅಲ್ಲಿ ಒಂದು 4 ಮಂದಿ ಅಷ್ಟು ಹೆಚ್ಚಿದ್ದಾರೆ, ಮತ್ತು ಅವರು ಇವ್ರತಾರಲ್ಲ ವಾಚ್ಮನ್ಗಳು ಅಷ್ಟು ಹೆಚ್ಚಿರ್ತಾರೆ. ಒಂದು ಬಿಟ್ಟು ಒಂದು 4 ಮಂದಿ ಹೆಚ್ಚಿರ್ತಾರೆ, ಬಿಟ್ಟು ಒಂದು 4 ಆಕಳ ಹೆಚ್ಚಿರ್ತಾರೆ ನೋಡ್ರಿಪ್ಪ. ಎಲ್ಲರೂ ಮಕ್ಕೊಂಡಾರ.